गुड मॉर्निंग श्रीनिवास बेळगे शिक्षण सचिवरनु कूड मातादस्ता इद्री एनु हेळिद्री संदर्भदल्लि स्कूल मत्तु कॉलेज विचारक संबंधपट्टंते जोतेगे ईग नीवु याव कॉलेज मुंदे इद्दीरि विद्या नानीग मल्लेश्वरम एटित कासन कॉलेज नल्लिद्देने इल्लि हब्बद वातावरण निर्माण आगिरुवंतद्दु ईगागले एल्ला सरकारी शाला कॉलेजुगळल्लू इदे रीतियादंत वातावरणवन्न सृष्टि माडलागिदे सीएम बोम्मय्यवरु कूड ई ओंदु कॉलेजिगे बर्तारे सो हागागि हब्बद वातावरण निर्माण आगिरुवंतद्दु नानु निमगे दृश्यद तोरिस्तीनि रंगोलिगळन्नु हाकलागिदे अदे रीतियागि बाळेकंदन कट्टि तळिरु तोरणगळन्नु कूड विद्यार्थिगळिगागि सिद्ध माडिरुवंतद्दु नीवु दृश्यगळल्लि नोड्ता इद्दीरा बाळेकंदन कट्टिदारे मावीन तोरणवन्न विद्यार्थिगळिगोस्कर कट्टिरुवंतद्दु सो हागागि विद्यार्थिगळिगे मोदलनेदिन एनु 1.5 वर्षद बळिक ई रीतियादंत वातावरण निर्माण आगतिरुवंतद्दु शाले शाला कॉलेजुगळु प्रारंभ आगतिरुवंतद्दु हागागि विद्यार्थिगळिगे ಸಂತಸದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಈ ರೀತಿಯಾದಂತ ಕ್ರಮಗಳನ್ನು ತೆಗೆದುಕೊಂಡಿದೆ ಇನ್ನು ಸಾಮಾಜಿಕ ಅಂತರಕ್ಕಾಗಿ ನೋಡಿ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಕಾಲೇಜಿಗೆ ಬಂದಿದ್ದಾರೆ ಸಾಮಾಜಿಕ ಅಂತರವನ್ನು ಕಾಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಾಕ್ಸ್ ಗಳನ್ನು ಹಾಕಿ ವಿದ್ಯಾರ್ಥಿಗಳಿಗೆ ಅನುಕೂಲಗಳನ್ನು ಕೂಡ ಮಾಡ್ಕೊಟ್ಟಿರುವಂತದ್ದು ಇದು ಕೇವಲ ಈ ಒಂದು ಶಾಲೆ ಸಿಎಂ ಅವರು ಬರ್ತಿದ್ದಾರೆ ಅನ್ನುವಂತ ಕಾರಣಕ್ಕೆ ಮಾಡ್ತಿರೋದಲ್ಲ ಪ್ರತಿಯೊಂದು ಸರ್ಕಾರಿ ಶಾಲಾ ಕಾಲೇಜಿಲೂ ಕೂಡ ಇದೇ ರೀತಿಯಾದಂತ ವಾತಾವರಣವನ್ನ ನಿರ್ಮಾಣ ಮಾಡಿರುವಂತದ್ದು ಎಂಟ್ರೆನ್ಸ್ ಬಂದಾದ ಮೇಲೆ ಸ್ಯಾನಿಟೈಸ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅದಾದ ನಂತರ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ಅನ್ನು ಮಾಡ್ತಾರೆ ಮತ್ತೆ ಆಕ್ಸಿಮೀಟರ್ ನಲ್ಲಿ ಏನು ಆಕ್ಸಿಜನ್ ಲೆವೆಲ್ ಅನ್ನು ಚೆಕ್ ಮಾಡುವಂತದ್ದು ಸೋ ಅದಕ್ಕೆ ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲೂ ಕೂಡ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ನಿತ್ಯವೂ ಕೂಡ ಥರ್ಮಲ್ ಸ್ಕ್ಯಾನಿಂಗ್ ಆಗಬೇಕು ವಿದ್ಯಾರ್ಥಿಗಳಿಗೆ ಅನ್ನುವಂತದ್ದು ಆರೋಗ್ಯದಲ್ಲಿ ವ್ಯತ್ಯಾಸ ಇರುವಂತ ವಿದ್ಯಾರ್ಥಿಗಳಿಗೆ ಸೆಪರೇಟ್ ಆದಂತ ಕೊಠಡಿಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಐಡಿ ಕಾರ್ಡ್ ಕೊಡುವಂತದ್ದು ಮತ್ತೆ ಪೆನ್ ಗಳನ್ನು ಕೊಡುವಂತದ್ದು ಟ್ಯಾಬ್ ವ್ಯವಸ್ಥೆಯನ್ನು ಕೂಡ ಶಿಕ್ಷಣ ಇಲಾಖೆ ಮಾಡಿರುವಂತದ್ದು ಇದೆಲ್ಲವನ್ನೂ ಕೂಡ ಇವತ್ತು ಶಿಕ್ಷಣ ಟೀಚರ್ ಗಳು ಅದನ್ನೆಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಒಂದು ರೀತಿಯಾಗಿ ವಿದ್ಯಾ ಇವತ್ತು ನಾನು ಹೇಳಿದ ಹಾಗೆ 1.5 ವರ್ಷದ ಬಳಿಕ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯಾದಂತ ವಾತಾವರಣ ನಿರ್ಮಾಣ ಆಗಿರುವಂತದ್ದು ಸಹಜವಾಗಿ ಶಿಕ್ಷಕರು ಮತ್ತು ಉಪನ್ಯಾಸಕರಿಗೆ ಹಬ್ಬದ ವಾತಾವರಣ ಇಷ್ಟು ದಿನ ಮನೆಯಲ್ಲಿ ಇದ್ದರು ಕರೋನಾ ಅಂತ ಆತಂಕ ವಿದ್ಯಾರ್ಥಿಗಳನ್ನು ನೋಡಿರಲಿಲ್ಲ ಒಂದ ಕಡೆ ಶಿಕ್ಷಕರು ಮತ್ತೆ ಒಂದ ಕಡೆ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಹಬ್ಬದ ವಾತಾವರಣ ಸೋ ಆ ಹಬ್ಬದ ವಾತಾವರಣವನ್ನ ಸಾಕ್ಷಿ ಮಾಡಲಿಕ್ಕೆ ಸಿಎಂ ಬೊಮ್ಮಯ್ಯವರು ಕೂಡ ಈ ಒಂದು ಕಾಲೇಜಿಗೆ ಬರ್ತಿರುವಂತದ್ದು ಒಟ್ಟಾರೆಯಾಗಿ 1.5 ವರ್ಷದ ಬಳಿಕ ಶಾಲಾ ಕಾಲೇಜುಗಳು ಏನು ಪ್ರಾರಂಭ ಆಗ್ತಿದ್ದಾವೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳಾಗಿರುವಂತದ್ದು ಹಬ್ಬದ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಶಾಲೆ ಮತ್ತು ಕಾಲೇಜಿಗೆ ಬರಲಿಕ್ಕೆ ಸಿದ್ಧವಾಗ್ತಿದ್ದಾರೆ ಈಗ ವಿದ್ಯಾರ್ಥಿಗಳು ಕೂಡ ಬರ್ತಿರುವಂತದ್ದು ವಿದ್ಯಾ ಸಾಧ್ಯಾದ್ರೆ ಯಾರನ್ನಾದರೂ ಮಾತಾಡಿಸಬಹುದಾ ಟೀಚರ್ಸ್ ಅಥವಾ ಮಕ್ಕಳನ್ನ ಯಾರನ್ನಾದರೂ ಶ್ರೀನಿವಾಸ್ ವಿದ್ಯಾ ಮಾತಾಡಿಸ್ತೀನಿ ನಾನು ಮೇಡಮ್ 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 ಇಷ್ಟು ತುಂಬಾ ವರ್ಷಗೆ 1.5 ವರ್ಷದಿಂದ ಕಾಲೇಜುಗಳು ಇರಲಿಲ್ಲ ಸೋ ಈಗ ಕಾಲೇಜುಗಳು ಪ್ರಾರಂಭ ಆಗ್ತಿದೆ ಏನಂತ ಅನ್ಸುತ್ತೆ ತುಂಬಾ ಖುಷಿ ಆಗ್ತಿದೆ ಸರ್ ಮಕ್ಕಳು ತುಂಬಾ ಸಂತೋಷದಿಂದ ಕಾಲೇಜಿಗೆ ಬರ್ತಾರೆ ನಮಗೂ ಮಕ್ಕಳನ್ನ ನೋಡಿ ಸುಮಾರು 1.5 ವರ್ಷಗಳ ಕಾಲ ಆಗಿತ್ತು ನಮಗೂ ತುಂಬಾನೇ ಸಂತೋಷ ಆಗುತ್ತೆ ಮೇಡಮ್ ಹೇಳಿ ನೀವು ಹೆಚ್ಚು ಮುತುವರ್ಜಿ ವಹಿಸಿ ಮಾಡಿದ್ದೀರಾ 1.5 ವರ್ಷದಿಂದ ಶಾಲೆ ಕಾಲೇಜುಗಳು ಇರಲಿಲ್ಲ ಈಗ ಮತ್ತೆ ಮಕ್ಕಳು ಬರ್ತಿದ್ದಾರೆ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಯಾವ ರೀತಿ ಸಿದ್ಧತೆ ಆಗಿದೆ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅವರೇನೆ ನಮ್ಮ ಶಾಲೆ ಮಕ್ಕಳಿಗೆ ಅಭಿನಂದನೆ ಹೇಳಬೇಕಾದ್ರೆ ನಾವು ಎಸ್ ಎ ಬಿ ಒ ಆಗಿ ನನಗಿನ್ನೂ ತುಂಬ ಖುಷಿ ಆಗ್ತಾ ಇದೆ ಪ್ರಥಮ ಬಾರಿಗೆ ಶಾಲಾ ಪ್ರಾರಂಭ ಆಗ್ತಿರೋದು 2021-22 ಸಾಲಿಗೆ ನಮ್ಮ ಶಾಲೆಗೇನೆ ನಮ್ಮ ರೇಂಜಿನ ಶಾಲೆಗೆ ಮುಖ್ಯಮಂತ್ರಿಯವರು ಶಿಕ್ಷಣ ಸಚಿವರು ಮತ್ತೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬರ್ತಾ ಇರೋದು ನಮ್ಮ ಮಕ್ಕಳ ಶುಭ ಹಾರೈಸಕ್ಕೆ ತುಂಬ ಖುಷಿ ಆಗಿದೆ ಟೀಚರ್ ಆಗಿ ನಿಮಗೆ ಎಷ್ಟು ಖುಷಿ ಆಗ್ತಿದೆ ಎಸ್ ಎ ಟೀಚರ್ ಎಸ್ ಎ ಆಫೀಸರ್ ಎಸ್ ಎ ಪೇರೆಂಟ್ ಟೋಟಲಿ ನನಗೆ ತುಂಬ ಖುಷಿ ಆಗ್ತಿದೆ ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೂ ಜೊತೆಗೆ ನಿಮ್ಮ ಮುಖಾಂತರ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದ ಪರವಾಗಿ ಶಿಕ್ಷಣ ಇಲಾಖೆಯ ಪರವಾಗಿ ನಿಜವಾಗ್ಲೂ ಶುಭ ಹಾರೈಸ್ತಾ ಇದ್ದೀನಿ ಎಲ್ಲ ಮಕ್ಕಳು ಹೆಲ್ತಿ ಆಗಿರ್ತಾರೆ ಕ್ಷೇಮವಾಗಿರ್ತಾರೆ ಒಳ್ಳೆ ವಿದ್ಯೆ ಕಲಿತಾರೆ ಭವ್ಯ ಭಾರತದ ಕರ್ನಾಟಕದ ಪ್ರಜೆಗಳಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮಗೆ ಎಷ್ಟು ಖುಷಿ ಆಗ್ತಿದೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಸರ್ ಯಾಕೆಂದರೆ ಎಷ್ಟು ದಿನ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ವಿ ಅವ್ರಿಗೆ ಕೆಲವರೆಲ್ಲ ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ರು ಕೆಲವರಿಗೆ ಇಂಟ್ರೆಸ್ಟೇ ಇರಲಿಲ್ಲ ನಮಗೆಲ್ಲ ಹೇಳ್ತಾ ಇದ್ರು ಮೇಡಮ್ ಆಫ್ಲೈನ್ ಆದರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್ ಹಾಗಾಗಿ ಆಫ್ಲೈನ್ ಆದರೆ ಅಷ್ಟೊಂದು ನಮ್ಮ ಡೌಟ್ಸ್ ಎಲ್ಲಾನು ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ ಹೀಗಾಗಿ ನೇರವಾಗಿ ಪಾಠ ಕೇಳಿದ್ರೆ ನಮಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ನಾವು ಮನನ ಮಾಡ್ಕೊಳ್ಳೋದಕ್ಕೆ ಅಗತ್ಯ ಆಗುತ್ತೆ ಹೌದು ಸರ್ ತುಂಬ ಖುಷಿ ಆಗ್ತಾ ಇದೆ ವಿದ್ಯಾ ಇದು ಟೀಚರ್ಸ್ಗಳು ಹೇಳ್ತಿರುವಂಥದ್ದು ಸಹಜವಾಗಿ ಶಿಕ್ಷಕರು ಇಷ್ಟಿನ ಆನ್ಲೈನ್ ಪಾಠಗಳನ್ನು ಮಾಡ್ತಿದ್ರು ವಿದ್ಯಾರ್ಥಿಗಳನ್ನು ನೋಡಿರಲಿಲ್ಲ ಈಗ ಶಾಲೆಗೆ ಬರ್ತಿರೋದ್ರಿಂದ ಸಹಜವಾಗಿ ಶಿಕ್ಷಕರು ಕೂಡ ಸಂತಸದಿಂದ ಇರುವಂಥದ್ದು ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ